ಸುಮಾರು ಜನಕ್ಕೆ ಹೊರಗಡೆ ಹೋಗಿ ಟೀ ಕಾಫಿ ಕುಡಿಲಿಲ್ಲ ಅಂದರೆ ಬೇಜಾರಾಗುತ್ತೆ. ಹೊರಗಡೆ ಹೋಗಿ ಕುಡಿದ್ರೆ ಮಾತ್ರ ಅವ್ರಿಗೆ ಟೀ ಕಾಫಿ ಕುಡ್ದಂಗೆ ಆಗೋದು. ಅಂಥವರು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಇವತ್ತೇ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ, ಟೀ ಕಾಫಿ ಹೊರಗಡೆ ಕುಡಿದನ್ನೇ ಮರಿತೀರಾ. ನೋಡಿ, ಒಂದು ಚಹಾದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಪರ್ಫೆಕ್ಟ್ ಆಗಿರುವಂಥ ಚಹಾ. ಇದಕ್ಕೆ ನೋಡಿ, ಒಂದು ಚಹಾ ಮಾಡುವಂಥ ಪಾತ್ರೆಗೆ ನಾನಲ್ಲಿ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನೋಡಿ, ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಈ ಚಹಾ ಪೌಡ್ರನ್ನ ಬಳಸ್ತಾ ಇದ್ದೀನಿ. ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಚಹಾ ಪೌಡ್ರನ್ನ ಬಳಸಿ, ಕಲರ್ ಇರುವಂಥ ಚಹಾ ಪೌಡ್ರನ್ನ ನೀವು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು ಇದನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು, ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಕುದಿಯಾಕ್ಬಿಡ್ತೀನಿ. ನಾನು ಮಾಡ್ಕೊಳ್ತಿರುವಂಥ ಕ್ವಾಂಟಿಟಿ ಏನಿದೆ ನೋಡಿ, ಒಂದು ಕಪ್ ಆಗುವಷ್ಟು ಕ್ವಾಂಟಿಟಿನಲ್ಲಿ ಚಹಾವನ್ನು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೋಡಿ, ಒಂದು ಎರಡು ಏಲಕ್ಕಿಯನ್ನು ಪೌಡ್ರ್ ಮಾಡಿಕೊಂಡು ಸಿಪ್ಪೆ ಸಮೇತನೇ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಬೇಕು, ಒಂದು 5-8 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನು. ಸೊ ನೋಡಿ, ನಾವು ಹಾಕಿರುವಂಥ ನೀರೇನಿದೆ ನೋಡಿ, ಅರ್ಧದಷ್ಟು ಹಾಕಬೇಕು. ಇದು ಒಂದು ಹೋಟೆಲ್ ಸೀಕ್ರೆಟ್ ಅಂತ ಅಂದ್ಕೊಳ್ಳಿ. ಹೋಟೆಲ್ ಕೂಡ, ಹೋಟೆಲ್ ಅಥವಾ ರಸ್ತೆ ಬಂಡಿಗಳೆಲ್ಲ ನೀವು ಟೀ ಕಾಫಿ ಕುಡಿಯೋಕ್ಕೆ ಎಷ್ಟು ಇಷ್ಟಪಡ್ತಿರ್ತಿರಲ್ಲ, ಅವರು ಕೂಡ ಇದೇ ಥರ ಮಾಡೋದು. ಮೊದಲಿಗೆ ಅವರು ಡಿಕಾಕ್ಷನ್ನ ಚೆನ್ನಾಗಿ ಕುದಿಸಿ ಕುದಿಸಿ ಜಾಸ್ತಿ ಹೊತ್ತು ಗಂಟೆಗಟ್ಟಲೆ ಕುದಿಸ್ತಾರೆ ಅವರು, ಚೆನ್ನಾಗಿ ಕುದ್ದಿರುತ್ತೆ ಅದು. ಆಮೇಲೆ ಅದಕ್ಕೆ ಹಾಲನ್ನು ಸೇರಿಸೋದು. ಇವಾಗ ನೋಡಿ, ಚೆನ್ನಾಗಿ ಡಿಕಾಕ್ಷನ್ ಕುದೀತಾ ಇದೆ. ಈ ಥರ ನೋಡಿ, ಪೂರ್ತಿ ಕಲರೆಲ್ಲ ಚೇಂಜ್ ಆಗಿ ಒಂದು ಪರ್ಫೆಕ್ಟ್ ಆಗಿರುವಂಥ ಡಿಕಾಕ್ಷನ್ ನಮಗೆ ರೆಡಿಯಾಗಿದೆ. ಇವಾಗ ಇದನ್ನು ನೋಡಿ, ಒಂದು ಬೇರೆ ಗ್ಲಾಸ್ಗೆ ನಾನಿಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು ಅಥವಾ ಗೊಂದಲ ಅಂತ ಅನಿಸ್ಬೋದು. ನೀವು ಹೊರಗಡೆ ಹೋಗೋದನ್ನು ತಪ್ಪಿಸಿ ಮನೆಯಲ್ಲೇ ಹೆಲ್ದಿಯಾಗಿ ಕುಡಿಬೇಕು ಟೀ ಕಾಫಿನ ಅಂತ ಅನ್ನೋರು, ಎಷ್ಟೇ ಕಷ್ಟ ಆದರೂ ಗೊಂದಲ ಆದರೂ ನೀವು ಮನೆಯಲ್ಲೇ ಮಾಡ್ಕೊಳ್ತೀರಾ. ಇಲ್ಲ, ನಮಗೆ ಮಾಡೋಕ್ಕಾಗಲ್ಲ, ಇದೆಲ್ಲ ಇದಕ್ಕೆಲ್ಲ ಟೈಮ್ ಇಲ್ಲ ಅನ್ನೋರು ಈ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡಿ, ಆಯಿತಾ. ಸೊ ನೋಡಿ, ಇವಾಗ ಒಂದು ಬೇರೆ ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೋಡಿ, ನಾನು ಒಂದು ಗ್ಲಾಸ್ ಆಗೋಷ್ಟು, ಒಂದು ಕಪ್ ಆಗೋಷ್ಟು ಟೀ ಮಾಡ್ಕೊಳ್ತಿದ್ದೀನಿ, ಒಂದು ಕಪ್ ಆಗೋಷ್ಟು ಹಾಲನ್ನು ನಾನಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಲು ಚೆನ್ನಾಗಿ ಕುದಿ ಬರಬೇಕು ನೋಡಿ. ಈ ಥರ ಒಂದು ಕುದಿ ಬಂದಾದಮೇಲೆ ಇದಕ್ಕೆ ನಾನಿಲ್ಲಿ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1.5 ಟೇಬಲ್ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಕಡಿಮೆ ಯೂಸ್ ಮಾಡೋರು ಅಂದರೆ, ಸಕ್ಕರೆ ಪ್ರಮಾಣವನ್ನು ನೀವು ಕಡಿಮೆ ತಿಂತೀರಾ ಅಂದರೆ ಸ್ವಲ್ಪ ಕಡಿಮೆಯನ್ನು ಬಳಸ್ಬೋದು. ಇದಕ್ಕೆ ನೋಡಿ, ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ, ಒಂದು ಒಳ್ಳೆ ರುಚಿ ಕೊಡುವಂಥ ಇಂಗ್ರೀಡಿಯೆಂಟ್ ಇದು. ಬೂಸ್ಟು ಬೋರ್ನ್ವಿಟಾ ನಿಮ್ಮ ಮನೆಯಲ್ಲಿ ಇದ್ದೇ ಇರುತ್ತಲ್ಲ, ಬೂಸ್ಟ್ ಅಥವಾ ಬೋರ್ನ್ವಿಟಾ ಯಾವುದಾದ್ರೂ ಸರಿ, ಒಂದೇ ಒಂದು ಟೀಸ್ಪೂನ್ ಆಗುವಷ್ಟು ಕುದಿಯುವಂಥ ಹಾಲಿನಲ್ಲಿ ಸೇರಿಸ್ಕೊಂಡು ಮತ್ತೆ 1-2 ಕುದಿ ಕುದಿಸ್ಕೊಳ್ಳಿ. ಚೆನ್ನಾಗಿ ಕುದಿಬೇಕು. ಫ್ಲೇವರ್ ಏನಿರುತ್ತೆ ನೋಡಿ, ಬೂಸ್ಟ್ ಬೋರ್ನ್ವಿಟಾನಲ್ಲಿರೋದು, ಅದು ಕೂಡ ಚೆನ್ನಾಗಿ ಹಾಲಿನಲ್ಲಿ ಬಿಟ್ಕೊಳ್ಬೇಕು. ಇವಾಗ ನೋಡಿ, ಒಂದು ಎರಡು ಕುದಿ ಕುದ್ದಾಗಿದೆ. ಸೊ ಇದನ್ನು ಇವಾಗ ನಾವು ಆವಾಗಲೇ ಮಾಡಿಟ್ಕೊಂಡಂಥ ಡಿಕಾಕ್ಷನ್ ಇದೆ ನೋಡಿ, ಟೀದು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಡಿಕಾಕ್ಷನ್ನು ನಾನಿಲ್ಲಿ ಹಾಕಿದ್ದೀನಿ. ನಾನಿಲ್ಲಿ ಪರ್ಫೆಕ್ಟಾಗಿ ಒಂದು ಕಪ್ ಅಂದರೆ ಟೀ ಕುಡಿಯೋ ಕಪ್ಪಿನ ಒಂದು ಕಪ್ ಅಳತೆಯಲ್ಲಿ ಪರ್ಫೆಕ್ಟಾಗಿ ಟೀ ಆಗೋ ಥರ ಎಲ್ಲ ಪ್ರಮಾಣವನ್ನು ಸರಿಯಾಗಿ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ನೋಡಿ, ಡಿಕಾಕ್ಷನ್ ಹಾಕಾದಮೇಲೆ 1-2 ಕುದಿ ಕುದಿಸ್ಬೇಕು. ಈ ಥರ ಕುದಿಸಿದ್ರೆ ಆಯಿತು ನೋಡಿ, ಚೆನ್ನಾಗಿ ಕುದ್ದಾದಮೇಲೆ ನಿಮಗೆ ರುಚಿ ರುಚಿಯಾದಂಥ ಒಂದು ಒಳ್ಳೆ ಚಹಾ ರೆಡಿಯಾಗುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ. ಒಂದು ಸರಿ ಮಾಡ್ಕೊಂಡು ನೋಡಿ, ನಾನು ಮಾಡೋಂಥ ವಿಧಾನದಲ್ಲಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ಕುಡಿತಾರೆ, ಹೊರಗಡೆ ಹೋಗೋದನ್ನು ಮರೀತಾರೆ. ನೋಡಿ, ನಾನಿಲ್ಲಿ ಒಂದು ಕಪ್ಗೆ ನಾನಿಲ್ಲಿದ್ದನ್ನು ಸೋಸ್ಕೊಂಡಿದ್ದೀನಿ ಟೀಯನ್ನು. ಇದ್ರ ಜೊತೆಗೆ ಏನಾದರೂ ಕುರುಕುಲು ತಿಂಡಿ ಇದ್ದರೆ ಅಂತೂ ಈವ್ನಿಂಗ್ ಈ ಥರ ಒಂದು ಕಪ್ ಟೀ ಮಾಡಿಕೊಂಡು ಏನಾದರೂ ತಿಂತಾ ಇದ್ದರೆ ಸ್ನ್ಯಾಕ್ಸ್ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಈ ಥರ ಟೀ ಮಾಡ್ಕೊಂಡು ಕುಡಿದ್ರೆ ತಲೆ ಭಾರ ಕೂಡ ಕಡಿಮೆ ಆಗುತ್ತೆ, ತುಂಬ ಒಳ್ಳೆಯದು ಇದು ಆರೋಗ್ಯಕ್ಕೆ. ಸೊ ಖಂಡಿತವಾಗ್ಲೂ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನು ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಚಕ್ಕಲಿಯ ಜೊತೆಗೆ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕುರುಕುಲ್ ತಿಂಡಿ, ಚಕ್ಕಲಿ ಅಥವಾ ಬೇರೆ ಏನಾದರೂ ಸ್ನ್ಯಾಕ್ಸನ್ನು ತೊಗೊಂಡು ಒಂದು ಕಪ್ ಟೀ ಕೈಯಲ್ಲಿ ಇಟ್ಕೊಂಡು ಕುಡಿತಾ ಇದ್ದರೆ ಟಿ ವಿ ನೋಡಿಕೊಂಡು ಎಷ್ಟು ಚೆನ್ನಾಗಿರುತ್ತಲ್ಲ. ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.